ಚಾಲಕರು ಇವರಿಗೂ ಹೇಳಿದ್ರು ಅಪೆಕ್ಸ್ ಬ್ಯಾಂಕ್ ನಮ್ಮ ಸಹಕಾರಿಗಳಿಗೆಲ್ಲರೂ ಕೂಡ ಒಂದು ಕೇಂದ್ರ ಸ್ಥಾನ ನಲ್ಲೂರೇಗೌಡರು ಅಧ್ಯಕ್ಷ ಆಗಿದ್ರು ಶ್ರೀಕಂಠಯ್ಯನವರು ನಾಣಯ್ಯನವರು ಗುರುಪಾದ ಸ್ವಾಮಿ ಅವರು ಎಲ್ಲರೂ ಕೂಡ ಅಪೆಕ್ಸ್ ಬ್ಯಾಂಕ್ ಒಂದು ಕೇಂದ್ರ ಸ್ಥಾನ ಆಗಿತ್ತು ಅಲ್ಲಿಂದ ಜಾಲಪ್ಪನವರನ್ನ ನಾವು ನೋಡ್ತಾ ಇದ್ವಿ ಮಾಧುಸ್ವಾಮಿ ಅವರು ಹೇಳಿದ ರೀತಿ ಸೀಬೆ ಮತ್ತೆ ಸಪೋಟಾ ಏನೇನು ಬೆಳಿಬಹುದು ತೋರ್ತಿಲ್ಲ ಅದನ್ನ ಮಾಡಿ ತೋರಿಸಿದಂತ ಮೊದಲನೇ ರೈತರವರು 1983 ರಲ್ಲಿ ನಾನು ಎಪಿಎಂಸಿ ಯ ಉಪಾಧ್ಯಕ್ಷನಾಗಿದ್ದೆ ರಂಗನಾಯಕರು ಅಧ್ಯಕ್ಷರಾಗಿದ್ದರು ಆ ಸಿದ್ದರಾಮಯ್ಯನವರು ಶಾಸಕರಾಗಿದ್ದರು ಕಾಲ ಸಮಿತಿ ಅಧ್ಯಕ್ಷರು ಕೂಡ ಆಗಿದ್ದರು ಆ ಸಂದರ್ಭದಲ್ಲಿ ಅವರ ಹಿಂದೆ ಓದ್ತಾ ಇರತಕ್ಕಂತ ಸಂದರ್ಭದಲ್ಲಿ ದೇವರಾಜ ಮಾರುಕಟ್ಟೆಯಲ್ಲಿ ರೈತರ ಶೋಷಣೆ ಯಾವ ರೀತಿ ಆಗ್ತಾ ಇತ್ತು ತರಕಾರಿ ಮಾರಾಟದಲ್ಲಿ ಅಂತ ಹೇಳಿ ಗೊಜ್ಜೆ ಹಿಡಿದೋಗಿತ್ತು ಮಾರ್ಕೆಟ್ ಅವರು ಬಂದ ಕೂಡಲೇ 5 ಗಂಟೆಗೆ ಭೇಟಿ ಮಾಡಿ ರೈತರಿಂದ 5% 6% 10% ಕಮಿಷನ್ ಕೊಂಡ್ಕೊಳ್ಳೋರ್ತೋ 5% 10% ಅವರು ಕಮಿಷನ್ ಪಡಿತಾ ಇದ್ದು ನೋಡಿ ತರಕಾರಿ ಮಾರ್ಕೆಟ್ನಿಂದ ಮೈಸೂರಿಂದಲೇ ಪ್ರಾರಂಭ ಮಾಡಬೇಕು ಅಂತ ಹೇಳಿ ಫಸ್ಟ್ ರೆಗ್ಯುಲೇಟ್ ಮಾಡಿದರು ಅಷ್ಟೇ ಅಲ್ಲ ಎಪಿಎಂಸಿ ನೌಕರರು ಸೂಪರ್ವೈಸರ್ಗಳು ಏನು ದುಡ್ಡು ಹೊಡಿತಾ ಇದ್ರು ಅವರಿಗೆ ಟ್ರಾನ್ಸ್ಫರ್ಸೇ ಇರಲಿಲ್ಲ ರಾಜ್ಯದಾದ್ಯಂತ ಯಾವ ಮಾರುಕಟ್ಟೆಗಾದರೂ ಕೂಡ ಟ್ರಾನ್ಸ್ಫರ್ ಮಾಡ್ತಕ್ಕಂಥ ಒಂದು ಕಾಯ್ದೆಯನ್ನು ಅವರಿಗೆ ಜಾರಿಗೆ ತಂದು ಅವತ್ತು ಯಾರೆಲ್ಲ ಎಷ್ಟೇ ಪ್ರಭಾವ ಬೀರಿದ್ರು ಒಬ್ಬರು ಕೂಡ ಟ್ರಾನ್ಸ್ಫರ್ ಮಾಡೋಕ್ಕೆ ಬಿಡಲಿಲ್ಲ ಬದಲಾವಣೆ ಮಾಡಲಿಲ್ಲ ಎಲ್ಲರೂ ಟ್ರಾನ್ಸ್ಫರ್ ಮಾಡ್ತಕ್ಕಂಥ ಕಾಯ್ದೆಯನ್ನು ಜಾರಿಗೆ ತಂದರು ಸನ್ಮಾನ್ಯ ಅಧ್ಯಕ್ಷರೇ ಮಾರುಕಟ್ಟೆದಲ್ಲಿ ಬರೀ ಚೀಟಿ ಕೊಡ್ತಾ ಇದ್ರು ರಶೀತಿ ಕೊಡ್ತಾ ಇರಲಿಲ್ಲ ಎಪಿಎಂಸಿಗೆ ಹಣ ಜಮಾ ಆಗ್ತಾ ಇರಲಿಲ್ಲ ಶ್ರೀರಂಗಪಟ್ಟಣಕ್ಕೆ ಬಂದು ರಾತ್ರಿ ಮಲಗಿದ್ದು ಬೆಳಗಿನ ಜಾವ 5 ಗಂಟೆಗೆ ಸರಿಯಾಗಿ ನಾನು ಫೋನ್ ಮಾಡಿದ್ರೆ ಇನ್ನು ಮಲಗಿದ್ಯಾ ಅಂತೇಳಿ ನಮ್ಮ ಅಧ್ಯಕ್ಷರು ಬರ್ತಾ ಇರಲಿಲ್ಲ ನಾನೇ ಹೋಗ್ತಾ ಇದ್ದೆ ಬೆಳಗ್ಗೆನೆ ಬಂದು ಮಾರ್ಕೆಟ್ಗಳಲ್ಲಿ ಪ್ರೊಫೆಸರ್ ನಂಜುನ್ ಸ್ವಾಮಿ ಅವರು ರೈತ ಸಂಘದವರು ಎಲ್ಲರೂ ಕೂಡ ಬಂದು ಗಲಾಟೆ ಮಾಡೋರು ಇವ್ರ ಬ ತೂಕ ಇಲ್ಲ ಕಮಿಷನ್ ಹೊಡಿತಾ ಇದ್ದಾರೆ ಅಂತೇಳಿ ತೂಕ ಅಳತೆ ಮೋಸ ಇದೆಲ್ಲ ಕೂಡ ತಪ್ಪಿಸ್ತಕ್ಕಂಥ ಕೆಲಸವನ್ನ ಸನ್ಮಾನ್ಯ ಜಾಲಪ್ಪನವರು ಯಶಸ್ವಿಯಾಗಿ ಸಹಕಾರ ಕ್ಷೇತ್ರ ಮಾರುಕಟ್ಟೆ ಕ್ಷೇತ್ರ ಯಶಸ್ವಿಯಾಗಿ ಜಾರಿ ತಂದಂತ ಮಂತ್ರಿಗಳು ಸನ್ಮಾನ್ಯ ಜಾಲಪ್ಪನವರು ಅಧ್ಯಕ್ಷರೇ ಜಾಲಪ್ಪನವರು ಇವರೆಲ್ಲರೂ ಕೂಡ ಹೇಳ್ದಂಗೆ ಯಾವಾಗ ಹೋದ್ರು ಕೂಡ ದೇವರಾಜ ಅರಸು ಬಿಟ್ಟು ರಾಯಲ್ ಸೆಲ್ಯೂಟ್ ಏಯ್ ಬಾ ಕೂತ್ಕೋ ತಾವ್ ಒಂದು ತೆಗ್ಗು ಅಂತ ಹೇಳೋರು ಜಾಲಪ್ಪನವರು ಯಾರೇ ಬಂದ್ರು ಓಪನ್ ಆಗಿ ಕೂತ್ಕೊಂಡು ಅಷ್ಟು ಬೋಲ್ಡ್ ಆಗಿ ಅದನ್ನ ಮಾಡ್ತಾ ಇದ್ರು ನನ್ಗೊಂದು ಮಾತು ಹೇಳಿದ್ರು ಏ ಜಿ ಟಿ ದೇವೇಗೌಡ ನಿಮ್ ಸಿದ್ದರಾಮಯ್ಯನವ್ರಿಗೊಂದು ಮಾತು ಹೇಳಯ್ಯ ದೊಡ್ಡ ದೊಡ್ಡವರೆಲ್ಲ ಬರ್ತಾರೆ ಕಾರ್ ಗಂಟ ಹೋಗಿ ಬಾಗಿಲ್ ಗಂಟ ಕಳಿಸ್ಬಿಟ್ಟು ಬರುವಂಗೆ ಹೇಳಯ್ಯ ಅವ್ರಿಗೆ ಅಂತ ಜಾಲಪ್ಪನವ್ರು ನನಗೆ ಹೇಳೋರು ನಾನು ನೋಡಯ್ಯ ನಾನು ಹುಷಾರ್ ತಪ್ಪದಲ್ಲೂ ಕೂಡ ಹೋಗಿದ್ದೆ ಮಾಧುಸ್ವಾಮಿ ಅವರೇ ಕಾರ್ ಗಂಟ ಬಂದು ಕಳಿಸ್ಬಿಟ್ಟು ಸರ್ ಬೇಡಿ ಸರ್ ಹೋಗಿ ಅಂತ ಮೂರು ಸಾರಿ ಹೇಳಿದ್ರು ಬಿಡ್ತಿರ್ಲಿಲ್ಲ ಅವ್ರ ಹಂಗೆ ಜಾಲಪ್ಪನವ್ರು ಹೇಳೋರು ಯಾರೇ ಬರಲಿ ದೊಡ್ಡವರು ಅವ್ರು ಬಂದಾಗ ಸ್ವಲ್ಪ ಕಳಿಸ್ಬರ್ತಕ್ಕಂಥ ವ್ಯವಸ್ಥೆ ಮಾಡ್ಸಪ್ಪ ನೀನು ಅಡ್ವೈಸ್ ಮಾಡಪ್ಪ ಅಂತ ಜಾಲಪ್ಪನವರು ಅಷ್ಟು ಸಿದ್ದರಾಮಯ್ಯನವ್ರಿಗೆ ಅಡ್ವೈಸ್ ಮಾಡ್ತಕ್ಕಂಥ ಕೆಲಸವನ್ನ ಜಾಲಪ್ಪನವ್ರು ಮಾಡ್ತಾ ಇದ್ರು ಅಂತ ಒಬ್ರು ರೈತರು ಸಹಕಾರಿ ಕ್ಷೇತ್ರದಲ್ಲಿ ಕೇಂದ್ರ ಸರ್ಕಾರದಲ್ಲಿ ರೈತರ ಬಗ್ಗೆ ಅತ್ಯಂತ ಕಾಳಜಿ ಇದ್ದಂಥ ಒಬ್ಬ ಮಹಾನ್ ನಾಯಕರು ಯಾವಾಗಲೂ ವಿಧಾನಸಭೆಯಲ್ಲಿ ನೀರಾವರಿ ಬಗ್ಗೆನೇ ಚರ್ಚೆ ಆಯ್ತಿತ್ತು ಆದ್ರೆ ಜಾಲಪ್ಪನವ್ರು ಮಾತ್ರ 60%ಗಿಂತ ಜಾಸ್ತಿ ಖುಷ್ಕಿ ಇದೆ ರಾಜ್ಯದಲ್ಲಿ ಅವ್ರ ಪರವಾಗಿ ನೀರಾವರಿ ಬಾವಿಗಳು ಪಂಪ್ಸೆಟ್ಗಳು ಇದನ್ನ ಜಾರಿಗೆ ತರ್ತಕ್ಕಂಥದ್ದನ್ನ ವಿಧಾನಸಭೆಯಲ್ಲಿ ವಾದ ಮಾಡ್ತಿದ್ದಂತ ಒಬ್ಬ ವ್ಯಕ್ತಿ ಅಂದ್ರೆ ಅವರು ಸನ್ಮಾನ್ಯ ಆರ್ ಎಲ್ ಜಾಲಪ್ಪನವರು ಕುಷ್ಟಿ ಪ್ರದೇಶದ ಜನರ ಬಗ್ಗೆ ಅಪಾರ ಕಾಳಜಿಯನ್ನು ಹೊಂದಿದ್ದಂತ ಮಹಾನಾಯಕ ಜಾಲಪ್ಪನವರು ನರಸಿಂಹಸ್ವಾಮಿ ಅವರು ನಾವು ದೋಸ್ತಿ ಅವ್ರ ಸ್ಲಮ್ ಬೋರ್ಡ್ ಚೇರ್ಮನ್ ನಾನು ಹೌಸಿಂಗ್ ಬೋರ್ಡ್ ಚೇರ್ಮನ್ ಆಗಿದ್ವಿ ಯಡಿಯೂರಪ್ಪನವರ ಸರ್ಕಾರದಲ್ಲಿ ಈ ರೀತಿ ಅಪಾರ ಜನಮನ್ನ ಗಳಿಸಿರ್ತಕ್ಕಂತ ಜಾಲಪ್ಪನವರ ಕಾರ್ಯಕ್ರಮಗಳು ಮಂತ್ರಿಗಳಿಗೂ ಆದರ್ಶ ಇಂದಿನ ಯುವಕರುಗಳಿಗೂ ಕೂಡ ಆದರ್ಶ ಅದನ್ನ ಪಾಲನೆ ಮಾಡುವ ಮೂಲಕ ಅವರ ಆತ್ಮಕ್ಕೆ ಚಿರ ಶಾಂತಿ ಸಿಗಲಿ ಅಂತೇಳಿ ನಾನು ಬಯಸಿ ನನ್ನ ಮಾತನ್ನು ಮುಗಿಸ್ತೇನೆ.